ಓಂ ಶಾಂತಿ ದಿನಾಂಕ ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತು ಪ್ರಾಥ ಮುರಳಿ ಬಾಗ್ದಾದ ಮಧುಬನ ಮಧುರ ಮಕ್ಕಳೇ ತಾವೀಗ ಶಾಂತಿಧಾಮ ಸುಖಧಾಮಕ್ಕೆ ಹೋಗಲು ಈಶ್ವರೀಯ ಧಾಮದಲ್ಲಿ ಕುಳಿತಿದ್ದೀರಿ ಇದು ಸತ್ಯದ ಸಂಘವಾಗಿದೆ ಇಲ್ಲಿ ನೀವು ಪುರುಷೋತ್ತಮರಾಗುತ್ತಿದ್ದೀರಿ ತಾವೀಗ ಶಾಂತಿಧಾಮ ಸುಖಧಾಮಕ್ಕೆ ಹೋಗಲು ಈಶ್ವರೀಯ ಧಾಮದಲ್ಲಿ ಕುಳಿತಿದ್ದೀರಿ ಇದು ಸತ್ಯದ ಸಂಘವಾಗಿದೆ ಇಲ್ಲಿ ನೀವು ಪುರುಷೋತ್ತಮರಾಗುತ್ತಿದ್ದೀರಿ ಪ್ರಶ್ನೆ ತಾವು ಮಕ್ಕಳು ತಂದೆಗಿಂತಲೂ ಶ್ರೇಷ್ಠರಾಗಿದ್ದೀರಿ ಕನಿಷ್ಠರಲ್ಲ ಹೇಗೆ ತಾವು ಮಕ್ಕಳು ತಂದೆಗಿಂತಲೂ ಶ್ರೇಷ್ಠರಾಗಿದ್ದೀರಿ ಕನಿಷ್ಠರಲ್ಲ ಹೇಗೆ ಉತ್ತರ ಮಕ್ಕಳೇ ನಾನು ವಿಶ್ವದ ಮಾಲೀಕನಾಗುವುದಿಲ್ಲ ನಿಮ್ಮನ್ನು ವಿಶ್ವದ ಮಾಲೀಕ ಮಾಡುತ್ತೇನೆ ಎಂದಾಗ ಬ್ರಹ್ಮಾಂಡಕ್ಕೂ ಸಹ ಮಾಲೀಕರನ್ನಾಗಿ ಮಾಡುತ್ತೇನೆ ಎಂದು ಬಾಬಾ ಹೇಳುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾದ ನಾನು ನೀವು ಮಕ್ಕಳಿಗೆ ನಮಸ್ಕಾರ ಮಾಡುತ್ತೇನೆ ಆದ್ದರಿಂದ ನೀವು ನನಗಿಂತಲೂ ಶ್ರೇಷ್ಠರಾಗಿದ್ದೀರಿ ನೀವು ಮಾಲೀಕರಿಗೆ ನಾನು ಸಲಾಂ ಮಾಡುತ್ತೇನೆ ನೀವು ಮತ್ತೆ ಆ ರೀತಿ ಮಾಡುವಂತಹ ತಂದೆಗೆ ಸಲಾಂ ಮಾಡುತ್ತೀರಿ ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳಿಗೆ ನಮಸ್ಕಾರ ಬಾಬಾ ನಮಸ್ತೆ ಎಂದು ಪ್ರತ್ಯುತ್ತರವೂ ಕೊಡುತ್ತಿಲ್ಲ ಏಕೆಂದರೆ ಬಾಬಾ ನಮ್ಮನ್ನು ಬ್ರಹ್ಮಾಂಡದ ಮಾಲೀಕರನ್ನಾಗಿಯೂ ಮಾಡುತ್ತಾರೆ ಮತ್ತು ವಿಶ್ವದ ಮಾಲೀಕರನ್ನಾಗಿಯೂ ಮಾಡುತ್ತಾರೆ ಎಂದು ಮಕ್ಕಳಿಗೆ ತಿಳಿದಿದೆ ತಂದೆಯಂತೂ ಕೇವಲ ಬ್ರಹ್ಮಾಂಡದ ಮಾಲೀಕರಾಗುತ್ತಾರೆ ವಿಶ್ವದ ಮಾಲೀಕ ಆಗುವುದಿಲ್ಲ ಮಕ್ಕಳನ್ನು ಬ್ರಹ್ಮಾಂಡ ಮತ್ತು ವಿಶ್ವ ಎರಡರ ಮಾಲೀಕರನ್ನಾಗಿ ಮಾಡುತ್ತಾರೆ ಎಂದಾಗ ಯಾರು ದೊಡ್ಡವರಾದರೂ ಹೇಳಿರಿ ಮಕ್ಕಳು ದೊಡ್ಡವರಾದರಲ್ಲವೇ ಆದ್ದರಿಂದ ಮಕ್ಕಳು ನಂತರ ನಮಸ್ತೆ ಮಾಡುತ್ತಾರೆ ಬಾಬಾ ತಾವೇ ನಮ್ಮನ್ನು ಬ್ರಹ್ಮಾಂಡ ಮತ್ತು ವಿಶ್ವದ ಮಾಲೀಕ ಮಾಡುತ್ತೀರಿ ಆದ್ದರಿಂದ ತಮಗೆ ನಮಸ್ಕಾರ ಮುಸಲ್ಮಾನ ಜನರೂ ಸಹ ಮಾಲೇಕಂ ಸಲಾಂ ಸಲಾಂ ಮಾಲೇಕಂ ಎನ್ನುತ್ತಾರಲ್ಲವೇ ತಾವು ಮಕ್ಕಳಿಗೆ ಈ ಖುಷಿ ಇದೆ ನಿಶ್ಚಯ ಇರುವವರಿಗೆ ಖುಷಿ ಇದೆ ನಿಶ್ಚಯದ ಹೊರತಾಗಿಯಂತೂ ಯಾರೂ ಇಲ್ಲಿಗೆ ಬರುವುದಕ್ಕೂ ಸಾಧ್ಯವಿಲ್ಲ ಇಲ್ಲಿ ಬರುವವರಿಗೆ ನಾವೇನೋ ಮನುಷ್ಯ ಗುರುವಿನ ಬಳಿ ಹೋಗುವುದಿಲ್ಲ ಎಂದು ಗೊತ್ತಿದೆ ಮನುಷ್ಯ ತಂದೆಯ ಬಳಿ ಶಿಕ್ಷಕರ ಬಳಿ ಅಥವಾ ಮನುಷ್ಯ ಗುರುವಿನ ಬಳಿ ಹೋಗುವುದಿಲ್ಲ ನೀವು ಬರುವುದೇ ಆತ್ಮೀಯ ತಂದೆ ಆತ್ಮೀಯ ಶಿಕ್ಷಕ ಆತ್ಮೀಯ ಸದ್ಗುರುವಿನ ಬಳಿ ಆ ಮನುಷ್ಯರಂತೂ ಅನೇಕರಿದ್ದಾರೆ ಇವರು ಒಬ್ಬರೇ ಆಗಿದ್ದಾರೆ ಈ ಪರಿಚಯ ಯಾರಿಗೂ ಸಹ ಇರಲಿಲ್ಲ ಭಕ್ತಿ ಮಾರ್ಗದ ಶಾಸ್ತ್ರಗಳಲ್ಲಿಯೂ ರಚಯಿತ ಮತ್ತು ರಚನೆಯನ್ನು ಯಾರೂ ಸಹ ತಿಳಿದಿಲ್ಲ ತಿಳಿಯದ ಕಾರಣ ಅವರನ್ನು ಅನಾಥ ಎನ್ನಲಾಗುತ್ತದೆ ಒಳ್ಳೆಯ ವಿದ್ಯಾವಂತರಾದವರು ನಾವೆಲ್ಲ ಆತ್ಮಗಳ ತಂದೆ ಒಬ್ಬರೇ ನಿರಾಕಾರನಾಗಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬಹುದು ಅವರು ಬಂದು ತಂದೆ ಶಿಕ್ಷಕ ಸದ್ಗುರುವೂ ಆಗುತ್ತಾರೆ ಗೀತೆಯಲ್ಲಿ ಕೃಷ್ಣನ ಹೆಸರು ಪ್ರಸಿದ್ಧವಾಗಿದೆ ಗೀತೆ ಸರ್ವಶಾಸ್ತ್ರಮಯಿ ಶಿರೋಮಣಿಯಾಗಿದೆ ಎಲ್ಲದಕ್ಕಿಂತಲೂ ಉತ್ತಮಾತಿ ಉತ್ತಮವಾಗಿದೆ ಗೀತೆಯನ್ನೇ ತಾಯಿ ತಂದೆ ಎಂದು ಹೇಳಲಾಗುತ್ತದೆ ಅನ್ಯ ಯಾವುದೆಲ್ಲ ಶಾಸ್ತ್ರವಿದೆಯೋ ಅದನ್ನು ಮಾತಾಪಿತ ಎಂದು ಹೇಳುವುದಿಲ್ಲ ಶ್ರೀಮದ್ ಭಗವದ್ಗೀತಾ ಮಾತಾ ಎಂದು ಗಾಯನ ಮಾಡಲಾಗುತ್ತದೆ ಭಗವಂತನ ಮುಖ ಕಮಲದಿಂದ ಹೊರಟಿರುವುದು ಗೀತೆಯ ಜ್ಞಾನ ಶ್ರೇಷ್ಠಾತಿಶ್ರೇಷ್ಠ ತಂದೆಯಾಗಿದ್ದಾರೆ ಎಂದಾಗ ಅವಶ್ಯವಾಗಿ ಶ್ರೇಷ್ಠಾತಿಶ್ರೇಷ್ಠರು ಗಾಯನ ಮಾಡಿರುವ ಗೀತೆ ರಚಯಿತ ಆಯಿತು ಉಳಿದ ಎಲ್ಲ ಶಾಸ್ತ್ರಗಳು ಅದರ ಎಲೆಗಳು ರಚನೆ ರಚನೆಯಿಂದ ಎಂದಿಗೂ ಆಸ್ತಿ ಸಿಗಲು ಸಾಧ್ಯವಿಲ್ಲ ಒಂದು ವೇಳೆ ಸಿಕ್ಕಿದರೂ ಸಹ ಅಲ್ಪಕಾಲಕ್ಕಾಗಿ ಅನ್ಯ ಇಷ್ಟೆಲ್ಲಾ ಶಾಸ್ತ್ರಗಳಿವೆ ಅದನ್ನು ಓದುವುದರಿಂದ ಅಲ್ಪಕಾಲದ ಸುಖ ಒಂದು ಜನ್ಮಕ್ಕಾಗಿ ಸಿಗುತ್ತದೆ ಅದನ್ನು ಮನುಷ್ಯರೇ ಮನುಷ್ಯರಿಗಾಗಿ ಓದಿಸುತ್ತಾರೆ ಪ್ರತಿ ಪ್ರಕಾರದ ಏನೆಲ್ಲ ವಿದ್ಯೆಗಳಿವೆಯೋ ಅದು ಅಲ್ಪಕಾಲಕ್ಕಾಗಿ ಮನುಷ್ಯ ಮನುಷ್ಯರಿಗೆ ಓದಿಸುತ್ತಾರೆ ಅಲ್ಪಕಾಲದ ಸುಖ ಸಿಕ್ಕಿತು ನಂತರ ಮುಂದಿನ ಜನ್ಮದಲ್ಲಿ ಬೇರೊಂದು ವಿದ್ಯೆಯನ್ನು ಓದಬೇಕು ಇಲ್ಲಂತೂ ಒಬ್ಬ ನಿರಾಕಾರ ತಂದೆಯೇ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆಸ್ತಿ ನೀಡುತ್ತಾರೆ ಯಾರೋ ಮನುಷ್ಯರಂತೂ ಕೊಡಲು ಸಾಧ್ಯವಿಲ್ಲ ಅವರಂತೂ ಪೈಸೆಗೂ ಬೆಲೆಬಾಳದವರನ್ನಾಗಿ ಮಾಡುತ್ತಾರೆ ತಂದೆ ರೂಪಾಯಿಗೆ ಯೋಗ್ಯರನ್ನಾಗಿ ಮಾಡುತ್ತಾರೆ ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನೀವೆಲ್ಲರೂ ಈಶ್ವರನ ಮಕ್ಕಳಾಗಿದ್ದೀರಲ್ಲವೇ ಸರ್ವವ್ಯಾಪಿ ಎನ್ನುವುದರಿಂದ ಏನೋ ಅರ್ಥವನ್ನು ತಿಳಿದುಕೊಂಡಿಲ್ಲ ಎಲ್ಲರಲ್ಲಿ ಪರಮಾತ್ಮ ಇದ್ದಾರೆ ಎಂದ ನಂತರ ಪಿತೃತ್ವವಾಗುತ್ತದೆ ತಂದೆಯೇ ತಂದೆ ಎಂದಾಗ ಆಸ್ತಿಯಲ್ಲಿಂದ ಸಿಗಬೇಕು ಯಾರ ದುಃಖವನ್ನು ಯಾರು ದೂರ ಮಾಡಬೇಕು ತಂದೆಯನ್ನೇ ದುಃಖ ಅರ್ಥ ಸುಖ ಕರ್ತ ಎನ್ನಲಾಗುತ್ತದೆ ತಂದೆಯೇ ತಂದೆ ಎಂದರೆ ಯಾವುದೇ ಅರ್ಥ ಬರುವುದಿಲ್ಲ ಇದು ಇರುವುದೇ ರಾವಣನ ರಾಜ್ಯ ಎಂದು ತಂದೆ ತಿಳಿಸುತ್ತಾರೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಆದ್ದರಿಂದ ಚಿತ್ರಗಳಲ್ಲಿಯೂ ಸ್ಪಷ್ಟ ಮಾಡಿ ತೋರಿಸಿದೆ ನಾವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೇವೆ ಎಂಬುದು ತಾವು ಮಕ್ಕಳ ಬುದ್ಧಿಯಲ್ಲಿದೆ ತಂದೆ ಪುರುಷೋತ್ತಮರನ್ನಾಗಿ ಮಾಡಲು ಬಂದಿದ್ದಾರೆ ಬ್ಯಾರಿಸ್ಟರಿ ಡಾಕ್ಟರಿ ಇತ್ಯಾದಿಯನ್ನು ಓದುತ್ತಾರೆ ಅದರಿಂದ ಪದವಿಯನ್ನು ಪಡೆಯುತ್ತಾರೆ ಈ ವಿದ್ಯೆಯಿಂದ ನಾವು ಇಂತಹದ್ದು ಆಗತ್ತೇವೆ ಎಂದು ತಿಳಿಯುತ್ತಾರೆ ಇಲ್ಲಿ ನೀವು ಸತ್ಯನ ಸಂಘದಲ್ಲಿ ಕುಳಿತಿದ್ದೀರಿ ಇದರಿಂದ ನೀವು ಧಾಮಕ್ಕೆ ಹೋಗುತ್ತೀರಿ ಸತ್ಯಧಾಮವೂ ಎರಡಿದೆ ಒಂದು ಸುಖಧಾಮ ಮತ್ತೊಂದು ಶಾಂತಿಧಾಮ ಇದು ಈಶ್ವರನ ಧಾಮವಾಗಿದೆ ತಂದೆ ರಚಯಿತನಾಗಿದ್ದಾರಲ್ಲವೇ ಆ ತಂದೆಯ ಮೂಲಕ ಅರ್ಥ ಮಾಡಿಕೊಂಡು ಬುದ್ಧಿವಂತರಾಗುತ್ತಾ ಸಾಗುವಿರಿ ಸರ್ವಿಸ್ ಮಾಡುವುದು ಅವರ ಕರ್ತವ್ಯವಾಗಿದೆ ನೀವೀಗ ಅರ್ಥ ಮಾಡಿಕೊಂಡು ಬುದ್ಧಿವಂತರಾಗಿದ್ದೀರಿ ಎಂದಾಗ ಶಿವನ ಮಂದಿರದಲ್ಲಿ ಹೋಗಿ ತಿಳಿಸಿರಿ ಇವರ ಮೇಲೆ ಫಲ ಪುಷ್ಪ ಬೆಣ್ಣೆ ತುಪ್ಪ ಅಕ್ಕದ ಹೂವು ಗುಲಾಬಿಯ ಹೂವು ವಿಭಿನ್ನವಾಗಿ ಏಕೆ ಏರಿಸುತ್ತೀರಿ ಎಂದು ಅವರನ್ನು ಕೇಳಿ ಎಂಬುದಾಗಿ ತಂದೆ ಹೇಳುತ್ತಾರೆ ಕೃಷ್ಣನ ಮಂದಿರದಲ್ಲಿ ಎಕ್ಕದ ಹೂವನ್ನು ಏರಿಸುವುದಿಲ್ಲ ಅಲ್ಲಿ ಬಹಳ ಒಳ್ಳೆಯ ಸುಗಂಧ ಭರಿತ ಹೂವನ್ನು ತೆಗೆದುಕೊಂಡು ಹೋಗುತ್ತಾರೆ ಶಿವನ ಮುಂದೆ ಎಕ್ಕದ ಹೂವು ಹಾಗೆಯೇ ಗುಲಾಬಿಯ ಹೂವನ್ನು ಸಹ ಅರ್ಪಿಸುತ್ತಾರೆ ಏನೂ ಅರ್ಥವನ್ನಂತೂ ತಿಳಿದಿಲ್ಲ ಈ ಸಮಯದಲ್ಲಿ ನೀವು ಮಕ್ಕಳಿಗೆ ತಂದೆ ಓದಿಸುತ್ತಾರೆ ಯಾರೋ ಮನುಷ್ಯರು ಓದಿಸುವುದಿಲ್ಲ ಬೇರೆಲ್ಲ ಪ್ರಪಂಚದಲ್ಲಿ ಮನುಷ್ಯರಿಗೆ ಮನುಷ್ಯರು ಓದಿಸುತ್ತಾರೆ ನಿಮಗೆ ಭಗವಂತ ಓದಿಸುತ್ತಾರೆ ಯಾರೋ ಮನುಷ್ಯರಿಗೆ ಭಗವಂತ ಎಂದು ಹೇಳಲು ಸಾಧ್ಯವೇ ಇಲ್ಲ ಲಕ್ಷ್ಮೀನಾರಾಯಣರೂ ಸಹ ಭಗವಂತ ಅಲ್ಲ ಅವರಿಗೆ ದೇವತೆ ಎನ್ನಲಾಗುತ್ತದೆ ಬ್ರಹ್ಮ ವಿಷ್ಣು ಶಂಕರರನ್ನೂ ಸಹ ದೇವತೆ ಎನ್ನುತ್ತೇವೆ ಭಗವಂತ ಒಬ್ಬ ತಂದೆಯೇ ಆಗಿದ್ದಾರೆ ಅವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಎಲ್ಲರೂ ಸಹ ಹೇ ಪರಮಪಿತ ಪರಮಾತ್ಮ ಎಂದೇ ಹೇಳುತ್ತಾರೆ ಅವರ ಸತ್ಯಸತ್ಯವಾದ ಹೆಸರು ಶಿವ ಮತ್ತು ತಾವು ಮಕ್ಕಳು ಸಾಲಿಗ್ರಾಮ ಆಗಿದ್ದೀರಿ ಪಂಡಿತ ಜನರು ರುದ್ರಯಜ್ಞವನ್ನು ರಚಿಸಿದಾಗ ಶಿವನ ಬಹಳ ದೊಡ್ಡ ಲಿಂಗವನ್ನು ಮಾಡುತ್ತಾರೆ ಮತ್ತು ಚಿಕ್ಕ ಚಿಕ್ಕ ಸಾಲಿಗ್ರಾಮಗಳನ್ನು ಮಾಡುತ್ತಾರೆ ಆತ್ಮಕ್ಕೆ ಸಾಲಿಗ್ರಾಮ ಎನ್ನಲಾಗುತ್ತದೆ ಪರಮಾತ್ಮನನ್ನು ಶಿವ ಎನ್ನಲಾಗುತ್ತದೆ ಅವರು ಎಲ್ಲರ ತಂದೆಯಾಗಿದ್ದಾರೆ ನಾವೆಲ್ಲರೂ ಸಹೋದರ ಸಹೋದರರು ಸಹೋದರತ್ವ ಎಂದು ಸಹ ಹೇಳುತ್ತಾರೆ ತಂದೆಯ ಮಕ್ಕಳು ನಾವು ಸಹೋದರ ಸಹೋದರರಾಗಿದ್ದೇವೆ ನಂತರ ಸಹೋದರ ಸಹೋದರಿ ಹೇಗೆ ಆದೆವು ಪ್ರಜಾಪಿತ ಬ್ರಹ್ಮನ ಬಾಯಿಂದ ಪ್ರಜೆಯನ್ನು ರಚಿಸಲಾಗುತ್ತದೆ ಅವರು ಬ್ರಾಹ್ಮಣ ಮತ್ತು ಬ್ರಾಹ್ಮಣಿಯರಾಗಿದ್ದಾರೆ ನಾವು ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿದ್ದೇವೆ ಆದ್ದರಿಂದ ಬಿಕೆ ಎಂದು ಕರೆಸಿಕೊಳ್ಳುತ್ತೇವೆ ಒಳ್ಳೆಯದು ಬ್ರಹ್ಮನನ್ನು ಯಾರು ಜನ್ಮ ಕೊಟ್ಟರು ಭಗವಂತ ಬ್ರಹ್ಮ ವಿಷ್ಣು ಶಂಕರ ಇವರೆಲ್ಲರೂ ರಚನೆಯಾಗಿದ್ದಾರೆ ಸೂಕ್ಷ್ಮವತನದ್ದೂ ಸಹ ರಚನೆಯಾಯಿತು ಬ್ರಹ್ಮಾಮುಖ ಕಮಲದಿಂದ ತಾವು ಮಕ್ಕಳು ಹೊರಟಿರಿ ಬ್ರಾಹ್ಮಣ ಬ್ರಾಹ್ಮಣಿಯರು ಎನ್ನಿಸಿಕೊಳ್ಳುತ್ತೀರಿ ನೀವು ಬ್ರಹ್ಮಾಮುಖ ವಂಶಾವಳಿ ದತ್ತು ಮಕ್ಕಳಾಗಿದ್ದೀರಿ ಪ್ರಜಾಪಿತ ಬ್ರಹ್ಮ ಹೇಗೆ ಮಕ್ಕಳಿಗೆ ಜನ್ಮ ಕೊಡುತ್ತಾರೆ ಖಂಡಿತ ದತ್ತು ತೆಗೆದುಕೊಳ್ಳುತ್ತಾರೆ ಗುರುಗಳಿಗೆ ಅನುಯಾಯಿಗಳು ದತ್ತು ಆಗುವಂತೆ ಅವರಿಗೆ ಶಿಷ್ಯ ಎನ್ನುತ್ತಾರೆ ಅಂದ ಹಾಗೆ ಪ್ರಜಾಪಿತ ಬ್ರಹ್ಮ ಇಡೀ ಜಗತ್ತಿನ ಪಿತ ಆದರು ಅವರಿಗೆ ಮನುಕುಲದ ಮುತ್ತಜ್ಜ ಎನ್ನಲಾಗುತ್ತದೆ ಪ್ರಜಾಪಿತ ಬ್ರಹ್ಮ ಅಂತೂ ಇಲ್ಲಿ ಬೇಕಲ್ಲವೇ ಸೂಕ್ಷ್ಮವತನದಲ್ಲಿಯೂ ಬ್ರಹ್ಮ ಇದ್ದಾರೆ ಬ್ರಹ್ಮ ವಿಷ್ಣು ಶಂಕರ ಎಂಬ ಹೆಸರಿನ ಗಾಯನವಿದೆ ಆದರೆ ಸೂಕ್ಷ್ಮವತನದಲ್ಲಿ ಪ್ರಜೆಯಂತೂ ಇರುವುದಿಲ್ಲ ಪ್ರಜಾಪಿತ ಬ್ರಹ್ಮ ಯಾರಾಗಿದ್ದಾರೆ ಇದೆಲ್ಲವನ್ನೂ ತಂದೆ ತಿಳಿಸುತ್ತಾರೆ ಆ ಬ್ರಾಹ್ಮಣ ಜನರೂ ಸಹ ತಮ್ಮನ್ನು ಬ್ರಹ್ಮನ ಸಂತಾನ ಎಂದು ಹೇಳುತ್ತಾರೆ ಈಗ ಬ್ರಹ್ಮ ಎಲ್ಲಿದ್ದಾರೆ ಇಲ್ಲಿ ಕುಳಿತಿದ್ದಾರೆ ಎಂದು ನೀವು ಹೇಳುತ್ತೀರಿ ಇದ್ದು ಹೋಗಿದ್ದಾರೆ ಎಂದು ಅವರು ಹೇಳುತ್ತಾರೆ ಅವರು ಮತ್ತೆ ತಮ್ಮನ್ನು ಪೂಜಾರಿ ಬ್ರಾಹ್ಮಣ ಎಂದು ಕರೆಸಿಕೊಳ್ಳುತ್ತಾರೆ ಈಗ ನೀವಂತೂ ಪ್ರತ್ಯಕ್ಷವಾಗಿದ್ದೀರಿ ಪ್ರಜಾಪಿತ ಬ್ರಹ್ಮನ ಮಕ್ಕಳು ಪರಸ್ಪರದಲ್ಲಿ ಸಹೋದರ ಸಹೋದರಿಯಾದರು ಶಿವಬಾಬಾರವರು ಬ್ರಹ್ಮನನ್ನು ದತ್ತು ತೆಗೆದುಕೊಂಡಿದ್ದಾರೆ ನಾನು ಈ ವೃದ್ಧ ತನುವಿನಲ್ಲಿ ಪ್ರವೇಶ ಮಾಡಿ ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ಎಂದು ಹೇಳುತ್ತಾರೆ ಮನುಷ್ಯರನ್ನು ದೇವತೆ ಮಾಡುವುದು ಇದೇನು ಮನುಷ್ಯರ ಕೆಲಸವಲ್ಲ ತಂದೆಗೆ ರಚಯಿತ ಎನ್ನಲಾಗುತ್ತದೆ ಶಿವ ಜಯಂತಿಯನ್ನು ಸಹ ಆಚರಿಸಲಾಗುತ್ತದೆ ಎಂಬುದು ಭಾರತವಾಸಿಗಳಿಗೆ ಗೊತ್ತಿದೆ ಶಿವ ತಂದೆಯಾಗಿದ್ದಾರೆ ದೇವತೆಗಳಿಗೆ ಈ ರಾಜ್ಯವನ್ನು ಯಾರು ಕೊಟ್ಟರು ಎಂಬುದೂ ಸಹ ಮನುಷ್ಯರಿಗೆ ಗೊತ್ತಿಲ್ಲ ಸ್ವರ್ಗದ ರಚಿತ ಆಗಿರುವುದೇ ಪರಮಾತ್ಮ ಅವರಿಗೆ ಪತಿತ ಪಾವನ ಎನ್ನಲಾಗುತ್ತದೆ ಆತ್ಮ ವಾಸ್ತವದಲ್ಲಿ ಪವಿತ್ರವಾಗಿರುತ್ತದೆ ನಂತರ ಸತೋರಜೋ ತಮೋನಲ್ಲಿ ಬರುತ್ತದೆ ಈ ಸಮಯದಲ್ಲಿ ಕಲಿಯುಗದಲ್ಲಿ ಎಲ್ಲರೂ ತಮೋಪ್ರಧಾನರಾಗಿದ್ದಾರೆ ಸತ್ಯಯುಗದಲ್ಲಿ ಸತೋಪ್ರಧಾನವಾಗಿದ್ದರು ಎಂದಿನಿಂದ ಐದು ಸಾವಿರ ವರ್ಷದ ಮೊದಲು ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಎರಡು ಸಾವಿರದ ಐನೂರು ವರ್ಷ ದೇವತೆಗಳ ರಾಜ್ಯ ನಡೆಯಿತು ಅವರ ಮಕ್ಕಳೂ ಸಹ ರಾಜ್ಯ ಮಾಡಿದರಲ್ಲವೇ ಮೊದಲನೇ ಲಕ್ಷ್ಮೀನಾರಾಯಣ ಎರಡನೆಯವರು ಈ ರೀತಿ ನಡೆದು ಬರುತ್ತದೆ ಮನುಷ್ಯರಿಗೆ ಈ ವಿಚಾರಗಳೇನೂ ಗೊತ್ತಿಲ್ಲ ಈ ಸಮಯದಲ್ಲಿ ಎಲ್ಲರೂ ತಮೋಪ್ರಧಾನ ಪತಿತರಾಗಿದ್ದಾರೆ ಇಲ್ಲಿ ಒಬ್ಬರಾದರೂ ಮನುಷ್ಯರು ಪಾವನರಾಗಿರುವುದಕ್ಕೆ ಸಾಧ್ಯವೇ ಇಲ್ಲ ಎಲ್ಲರೂ ಹೇ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತಾರೆ ಅಂದ ಹಾಗೆ ಪತಿತ ಜಗತ್ತಾಯಿತಲ್ಲವೇ ಇದಕ್ಕೆಯೇ ಕಲಿಯುಗ ನರ್ಕ ಎನ್ನಲಾಗುತ್ತದೆ ಹೊಸ ಜಗತ್ತಿಗೆ ಸ್ವರ್ಗ ಪಾವನ ಜಗತ್ತು ಎನ್ನಲಾಗುತ್ತದೆ ಮತ್ತೆ ಪತಿತರು ಹೇಗಾದೆವು ಎಂಬುದು ಯಾರಿಗೂ ಗೊತ್ತಿಲ್ಲ ಭಾರತದಲ್ಲಿ ತಮ್ಮ ಎಂಬತ್ನಾಲ್ಕು ಜನ್ಮಗಳ ಬಗ್ಗೆ ಗೊತ್ತಿರುವ ಮನುಷ್ಯರು ಒಬ್ಬರಾದರೂ ಇಲ್ಲ ಮನುಷ್ಯರು ಅಧಿಕವೆಂದರೆ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ಳುತ್ತಾರೆ ಎಂದರೆ ಒಂದು ಜನ್ಮ ಭಾರತವನ್ನು ಅವಿನಾಶಿ ಖಂಡವೆಂದು ಒಪ್ಪಿಕೊಳ್ಳಲಾಗಿದೆ ಏಕೆಂದರೆ ಇಲ್ಲಿಯೇ ಶಿವಬಾಬಾ ಅವರ ಅವತರಣೆಯಾಗುತ್ತದೆ ಭಾರತ ಖಂಡ ಎಂದಿಗೂ ವಿನಾಶವಾಗಲು ಸಾಧ್ಯವಿಲ್ಲ ಉಳಿದಂತೆ ಏನು ಅನೇಕ ಖಂಡವಿವೆ ಅವೆಲ್ಲವೂ ವಿನಾಶವಾಗುತ್ತದೆ ಈ ಸಮಯದಲ್ಲಿ ಆದಿಸನಾತನ ದೇವತಾ ಧರ್ಮ ಪ್ರಾಯಲೋಪವಾಗಿದೆ ಯಾರೂ ಸಹ ತಮ್ಮನ್ನು ದೇವತೆ ಎಂದು ಕರೆಸಿಕೊಳ್ಳುವುದಿಲ್ಲ ಏಕೆಂದರೆ ದೇವತೆಗಳು ಸತೋಪ್ರಧಾನ ಪಾವನವಾಗಿದ್ದರು ಈಗಂತೂ ಎಲ್ಲರೂ ಪತಿತ ಪೂಜಾರಿಯಾಗಿದ್ದಾರೆ ಇದನ್ನು ಸಹ ತಂದೆ ತಿಳಿಸುತ್ತಾರೆ ಭಗವಾನುವಾಚ ಇದೆಯಲ್ಲವೇ ಭಗವಂತ ಎಲ್ಲರ ತಂದೆಯಾಗಿದ್ದಾರೆ ಅವರು ಒಂದೇ ಬಾರಿ ಭಾರತದಲ್ಲಿ ಬರುತ್ತಾರೆ ಯಾವಾಗ ಬರುತ್ತಾರೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುತ್ತಾರೆ ಈ ಸಂಗಮ ಪುರುಷೋತ್ತಮ ಎನ್ನಲಾಗುತ್ತದೆ ಕಲಿಯುಗದಿಂದ ಸತ್ಯಯುಗ ಪತಿತರಿಂದ ಪಾವನರಾಗುವ ಸಂಗಮಯುಗ ಇದಾಗಿದೆ ಕಲಿಯುಗದಲ್ಲಿ ಪತಿತ ಮನುಷ್ಯರು ಇರುತ್ತಾರೆ ಸತ್ಯಯುಗದಲ್ಲಿ ಪಾವನ ದೇವತೆಗಳು ಇರುತ್ತಾರೆ ಆದ್ದರಿಂದ ಇದಕ್ಕೆ ಪುರುಷೋತ್ತಮ ಸಂಗಮಯುಗ ಎನ್ನಲಾಗುತ್ತದೆ ಈಗ ತಂದೆ ಬಂದು ಪತಿತರಿಂದ ಪಾವನ ಮಾಡುತ್ತಾರೆ ನೀವು ಮನುಷ್ಯರಿಂದ ದೇವತೆ ಪುರುಷೋತ್ತಮರಾಗುವುದಕ್ಕಾಗಿಯೇ ಬಂದಿದ್ದೀರಿ ನಾವು ಆತ್ಮಗಳು ನಿರ್ವಾಣಧಾಮದಲ್ಲಿರುತ್ತೇವೆ ಎಂಬುದೂ ಸಹ ಮನುಷ್ಯರಿಗೆ ಗೊತ್ತಿಲ್ಲ ಅಲ್ಲಿಂದ ಪಾತ್ರ ಮಾಡಲು ಬರುತ್ತೇವೆ ಈ ನಾಟಕದ ಆಯಸ್ಸು ಐದು ಸಾವಿರ ವರ್ಷವಾಗಿದೆ ನಾವು ಈ ಅಮಿತದ ನಾಟಕದಲ್ಲಿ ಪಾತ್ರ ಮಾಡುತ್ತೇವೆ ಇಷ್ಟೆಲ್ಲ ಮನುಷ್ಯರು ಪಾತ್ರಧಾರಿಗಳಾಗಿದ್ದಾರೆ ಈ ಡ್ರಾಮಾದ ಚಕ್ರ ಉರುಳುತ್ತಿರುತ್ತದೆ ಎಂದಿಗೂ ನಿಲ್ಲುವುದಿಲ್ಲ ಮೊಟ್ಟಮೊದಲು ಈ ನಾಟಕದಲ್ಲಿ ಸತ್ಯಯುಗದಲ್ಲಿ ಪಾತ್ರ ಮಾಡಲು ದೇವತೆಗಳು ಬರುತ್ತಾರೆ ನಂತರ ತ್ರೇತಾದಲ್ಲಿ ಕ್ಷತ್ರಿಯರು ಈ ನಾಟಕವನ್ನು ಸಹ ತಿಳಿದುಕೊಳ್ಳಬೇಕಲ್ಲವೆ ಇದು ಇರುವುದೇ ಮುಳ್ಳುಗಳ ಕಾಡು ಎಲ್ಲ ಮನುಷ್ಯರು ದುಃಖಿಯಾಗಿದ್ದಾರೆ ಕಲಿಯುಗದ ನಂತರ ಮತ್ತೆ ಸತ್ಯಯುಗ ಬರುತ್ತದೆ ಕಲಿಯುಗದಲ್ಲಿ ಸಾಕಷ್ಟು ಮನುಷ್ಯರಿದ್ದಾರೆ ಸತ್ಯಯುಗದಲ್ಲಿ ಎಷ್ಟು ಇರುತ್ತಾರೆ ಬಹಳ ಕಡಿಮೆ ಆದಿಸನಾತನ ಸೂರ್ಯವಂಶಿ ದೇವತೆಗಳೇ ಇರುತ್ತಾರೆ ಈ ಹಳೆಯ ಜಗತ್ತು ಈಗ ಬದಲಾಗಬೇಕು ಮನುಷ್ಯ ಸೃಷ್ಟಿಯಿಂದ ನಂತರ ದೇವತೆಗಳ ಸೃಷ್ಟಿಯಾಗುತ್ತದೆ ಆದಿಸನಾತನ ದೇವತಾ ಧರ್ಮವಿತ್ತು ಆದರೆ ಈಗ ತಮ್ಮನ್ನು ದೇವತೆ ಎಂದು ಹೇಳಿಕೊಳ್ಳುವುದಿಲ್ಲ ತಮ್ಮ ಧರ್ಮವನ್ನೇ ಮರೆತಿದ್ದಾರೆ ಈ ಭಾರತವಾಸಿಗಳಷ್ಟೇ ತಮ್ಮ ಧರ್ಮವನ್ನು ಮರೆತಿದ್ದಾರೆ ಎಂದು ಸ್ಥಾನದಲ್ಲಿರುವ ಕಾರಣ ಹಿಂದೂ ಧರ್ಮ ಎಂದು ಬಿಡುತ್ತಾರೆ ದೇವತೆಗಳಂತೂ ಪಾವನರಾಗಿದ್ದರೂ ಇವರು ಪತಿತರಾಗಿದ್ದಾರೆ ಆದ್ದರಿಂದ ತಮ್ಮನ್ನು ದೇವತೆ ಎನ್ನಲು ಸಾಧ್ಯವಿಲ್ಲ ದೇವತೆಗಳ ಪೂಜೆ ಮಾಡುತ್ತಾರೆ ತಮ್ಮನ್ನು ಪಾಪಿ ನೀಚರು ಎನ್ನುತ್ತಾರೆ ನೀವೇ ಪೂಜ್ಯರಾಗಿದ್ದೀರಿ ಮತ್ತೆ ನೀವೇ ಪೂಜಾರಿ ಪತಿತರಾಗಿದ್ದೀರಿ ಎಂದು ಈಗ ತಂದೆ ತಿಳಿಸುತ್ತಾರೆ ಹಂಸೋನ ಅರ್ಥವನ್ನೂ ತಿಳಿಸಲಾಗಿದೆ ಅವರು ಆತ್ಮವೇ ಪರಮಾತ್ಮ ಎಂದು ಬಿಡುತ್ತಾರೆ ಇದು ಸುಳ್ಳು ಅರ್ಥವಾಗಿದೆ ಸುಳ್ಳಿನ ಕಾಯೆ ಸುಳ್ಳಿನ ಮಾಯೆ ಸುಳ್ಳಿನ ದೇಜಗತ್ತು ಸತ್ಯಯುಗದಲ್ಲಿ ಈ ರೀತಿ ಹೇಳುವುದಿಲ್ಲ ತಂದೆ ಸತ್ಯ ಖಂಡದ ಸ್ಥಾಪನೆ ಮಾಡುತ್ತಾರೆ ಸುಳ್ಳು ಖಂಡವನ್ನು ನಂತರ ರಾವಣ ಮಾಡುತ್ತಾನೆ ಆತ್ಮ ಏನಾಗಿದೆ ಪರಮಾತ್ಮ ಏನಾಗಿದ್ದಾರೆ ಎಂಬುದನ್ನೂ ಸಹ ತಂದೆ ಬಂದು ತಿಳಿಸುತ್ತಾರೆ ಇದನ್ನೂ ಸಹ ಯಾರೂ ತಿಳಿದಿಲ್ಲ ನೀವು ಆತ್ಮ ಬಿಂದುವಾಗಿದ್ದೀರಿ ನಿಮ್ಮಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ನಿಗದಿಯಾಗಿದೆ ಎಂದು ತಂದೆ ಹೇಳುತ್ತಾರೆ ನಾವು ಆತ್ಮ ಹೇಗಿದ್ದೇವೆ ಎಂಬುದನ್ನು ಯಾರೂ ತಿಳಿದಿಲ್ಲ ನಾನು ಬ್ಯಾರಿಸ್ಟರ್ ಆಗಿದ್ದೇನೆ ಇಂತಹದ್ದಾಗಿದ್ದೇನೆ ಎಂದು ತಿಳಿದಿದ್ದಾರೆ ಬಾಕಿ ಆತ್ಮವನ್ನು ಒಬ್ಬರೂ ಸಹ ತಿಳಿದಿಲ್ಲ ತಂದೆಯೇ ಬಂದು ಪರಿಚಯ ನೀಡುತ್ತಾರೆ ನೀವು ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಅವಿನಾಶಿಯಾಗಿ ನಿಗದಿಯಾಗಿದೆ ಅದು ಎಂದಿಗೂ ವಿನಾಶವಾಗಲು ಸಾಧ್ಯವಿಲ್ಲ ಇದೇ ಭಾರತ ಹೂಗಳ ತೋಟವಾಗಿತ್ತು ಸುಖವೇ ಸುಖವಿತ್ತು ಈಗ ದುಃಖವೇ ದುಃಖವಿದೆ ಈ ತಂದೆ ಜ್ಞಾನ ನೀಡುತ್ತಾರೆ ನೀವು ಮಕ್ಕಳು ತಂದೆಯ ಮೂಲಕ ಈಗ ಹೊಸ ಹೊಸ ವಿಚಾರಗಳನ್ನು ಕೇಳುತ್ತೀರಿ ಎಲ್ಲದಕ್ಕಿಂತ ಹೊಸ ವಿಚಾರ ನೀವು ಮನುಷ್ಯರಿಂದ ದೇವತೆಯಾಗಬೇಕು ಮನುಷ್ಯರಿಂದ ದೇವತೆಯಾಗುವ ವಿದ್ಯೆಯನ್ನು ಯಾರೇ ಮನುಷ್ಯರು ಓದಿಸುವುದಿಲ್ಲ ಭಗವಂತ ಓದಿಸುತ್ತಾರೆ ಎಂದು ನಿಮಗೆ ಗೊತ್ತಿದೆ ಆ ಭಗವಂತನನ್ನು ಸರ್ವವ್ಯಾಪಿ ಎನ್ನುವುದಂತೂ ನಿಂದನೆ ಮಾಡುವುದಾಗಿದೆ ನಾನು ಪ್ರತಿ ಐದು ಸಾವಿರ ವರ್ಷದ ನಂತರ ಬಂದು ಭಾರತವನ್ನು ಸ್ವರ್ಗ ಮಾಡುತ್ತೇನೆ ಎಂದು ಈಗ ತಂದೆ ತಿಳಿಸುತ್ತಾರೆ ರಾವಣ ನರ್ಕ ಮಾಡುತ್ತಾನೆ ಈ ವಿಚಾರಗಳು ಪ್ರಪಂಚದಲ್ಲಿ ಮತ್ಯಾರಿಗೂ ಗೊತ್ತಿಲ್ಲ ತಂದೆಯೇ ಬಂದು ನಿಮ್ಮನ್ನು ಮನುಷ್ಯರಿಂದ ದೇವತೆ ಮಾಡುತ್ತಾರೆ ಕೊಳಕು ಮೈಲಿಗೆ ಬಟ್ಟೆಯನ್ನು ಒಗೆದರು ಎಂಬ ಗಾಯನವೂ ಇದೆ ಅಲ್ಲಿ ವಿಕಾರ ಇರುವುದಿಲ್ಲ ಅದು ಸಂಪೂರ್ಣ ನಿರ್ವಿಕಾರಿ ಜಗತ್ತೇ ಆಗಿದೆ ಈಗ ವಿಕಾರಿ ಜಗತ್ತಿದೆ ಪತಿತ ಪಾವನ ಬನ್ನಿ ಎಂದೇ ಕರೆಯುತ್ತಾರೆ ನಮ್ಮನ್ನು ರಾವಣ ಪತಿತ ಮಾಡಿದ್ದಾನೆ ಆದರೆ ಯಾವಾಗ ರಾವಣ ಬಂದ ಏನಾಯಿತು ಎಂಬುದು ಗೊತ್ತಿಲ್ಲ ರಾವಣನು ಎಷ್ಟು ಕಂಗಾಲರನ್ನಾಗಿ ಮಾಡಿದ್ದಾನೆ ಭಾರತ ಐದು ಸಾವಿರ ವರ್ಷದ ಮೊದಲು ಎಷ್ಟು ಸಿರಿವಂತವಾಗಿತ್ತು ಚಿನ್ನ ವಜ್ರ ವೈಡೂರ್ಯಗಳ ಮಹಲ್ಲಿತ್ತು ಎಷ್ಟು ಹಣವಿತ್ತು ಈಗ ಯಾವ ಸ್ಥಿತಿಯಿದೆ ತಂದೆಯ ಹೊರತಾಗಿ ಯಾರೂ ಕಿರೀಟಧಾರಿಯನ್ನಾಗಿ ಮಾಡಲು ಸಾಧ್ಯವಿಲ್ಲ ಶಿವಬಾಬ ಭಾರತವನ್ನು ಸ್ವರ್ಗ ಮಾಡುತ್ತಾರೆ ಎಂದು ಈಗ ನೀವು ಹೇಳುತ್ತೀರಿ ಮೃತ್ಯು ಮುಂದೆ ನಿಂತಿದೆ ಎಂದು ಈಗ ತಂದೆ ಹೇಳುತ್ತಾರೆ ನೀವು ವಾನಪ್ರಸ್ಥಿಯಾಗಿದ್ದೀರಿ ಈಗ ಮರಳಿ ಹೋಗಬೇಕು ಆದ್ದರಿಂದ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ನನ್ನೊಬ್ಬನನ್ನು ನೆನಪು ಮಾಡಿ ಆಗ ಪಾಪಭಸ್ಮವಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಸವಿ ಸವಿನೆನಪು ಮತ್ತು ಸುಪ್ರಭಾತ ಆತ್ಮೀಯ ತಂದೆಯ ಆತ್ಮೀಯ ಮಕ್ಕಳಿಗೆ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ನಾವು ಬ್ರಹ್ಮಾಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದೇವೆ ಸ್ವಯಂ ಭಗವಂತ ನಮಗೆ ಮನುಷ್ಯರಿಂದ ದೇವತೆ ಮಾಡುವ ವಿದ್ಯೆಯನ್ನು ಓದಿಸುತ್ತಿದ್ದಾರೆ ಈ ನಶೆ ಮತ್ತು ಖುಷಿಯಲ್ಲಿರಬೇಕು ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುವ ಪುರುಷಾರ್ಥ ಮಾಡಬೇಕು ಎರಡು ಈಗ ನಮ್ಮದು ವಾನಪ್ರಸ್ಥ ಸ್ಥಿತಿಯಾಗಿದೆ ಮೃತ್ಯು ಮುಂದೆ ನಿಂತಿದೆ ಮರಳಿ ಮನೆಗೆ ಹೋಗಬೇಕು ಆದ್ದರಿಂದ ತಂದೆಯ ನೆನಪಿನಿಂದ ಎಲ್ಲ ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಬೇಕು ವರದಾನ ಆತ್ಮೀಯ ಯಾತ್ರೆಯಾಗಿದ್ದೇನೆ ಎಂಬ ಸ್ಮೃತಿಯಿಂದ ಸದಾ ನಿರ್ಲಿಪ್ತ ಭಿನ್ನ ಮತ್ತು ನಿರ್ಮೋಹಿಭವ ಆತ್ಮೀಯ ಯಾತ್ರಿಯಾಗಿದ್ದೇನೆ ಎಂಬ ಸ್ಮೃತಿಯಿಂದ ಸದಾ ನಿರ್ಲಿಪ್ತ ಭಿನ್ನ ಮತ್ತು ಭವ ಆತ್ಮೀಯ ಯಾತ್ರೆಯಾದವರು ಸದಾ ನೆನಪಿನ ಯಾತ್ರೆಯಲ್ಲಿ ಮುಂದುವರಿಯುತ್ತಿರುತ್ತಾರೆ ಈ ಯಾತ್ರೆ ಸದಾ ಕಾಲಕ್ಕೆ ಸುಖ ನೀಡುವಂತದ್ದಾಗಿದೆ ಆತ್ಮೀಯ ಯಾತ್ರೆಯಲ್ಲಿ ತತ್ಪರರಾಗಿರುವವರಿಗೆ ಅನ್ಯ ಯಾವುದೇ ಯಾತ್ರೆ ಮಾಡುವ ಅವಶ್ಯಕತೆ ಇಲ್ಲ ಈ ಯಾತ್ರೆಯಲ್ಲಿ ಎಲ್ಲ ಯಾತ್ರೆಗಳೂ ಸಮಾವೇಶವಾಗಿದೆ ಮನಸ್ಸು ಮತ್ತು ತನುವಿನಿಂದ ಅಲೆದಾಡುವುದು ನಿಂತು ಅಂದ ಅಂದಹಾಗೆ ನಾವು ಆತ್ಮೀಯ ಯಾತ್ರೆಯಾಗಿದ್ದೀವಿ ಎಂಬುದೇ ಸದಾ ಸ್ಮೃತಿಯಲ್ಲಿರಲಿ ಯಾತ್ರಿಗಳಿಗೆ ಯಾವುದರಲ್ಲಿಯೂ ಮೋಹ ಇರುವುದಿಲ್ಲ ಅವರಿಗೆ ಸಹಜವಾಗಿಯೇ ನಿರ್ಲಿಪ್ತ ಭಿನ್ನ ಮತ್ತು ನಿರ್ಮೋಹಿಯಾಗುವ ವರದಾನ ಸಿಗುತ್ತದೆ ಸ್ಲೋಗನ್ ಸದಾ ವಾಹಬಾಪ ವಾಹ ದೃಷ್ಟ ಮತ್ತು ವಾಹ್ ಸಿಹಿಯಾದ ಪರಿವಾರ ಎಂಬ ಇದೇ ಹಾಡನ್ನು ಹಾಡುತ್ತಿರಿ ಸದಾ ವಾಹ್ ಬಾಬ ವಾಹ ದೃಷ್ಟ ಮತ್ತು ವಾಹ್ ಸಿಹಿಯಾದ ಪರಿವಾರ ಎಂಬ ಇದೇ ಹಾಡನ್ನು ಹಾಡುತ್ತಿರಿ ಓಂ ಶಾಂತಿ